ಅಲ್ಟಿಮೇಟ್ಲಿ ನಾಳೆಯಿಂದನೇ ಜಾರಿ ಆಗ ಸರ್, ನಾಡಿದ್ದೆ ಅಂತ ನೋಡಯ್ಯ. ನೀನ್ ಏನೇನೋ ನಿನ್ ಬಾಯಲ್ಲಿ ಹೇಳಿದ್ರೆ ನಿನ್ ಬಾಯಲ್ಲಿ ನನ್ನ ಹಾಕಿರೋದೆಲ್ಲ ನಾನು ಕೇಳಿ. ತೀರ್ಮಾನ ಮಾಡೋದು ಸರ್ಕಾರ ಅಲ್ಲ ಸರ್, ಶುಕ್ರವಾರನೇ ಎಲ್ಲ ಆಗುತ್ತೆ. ಸರ್ಕಾರ ತೀರ್ಮಾನ ಮಾಡ್ತದೆ. ಇಟ್ ಇಸ್ ಎ ಕ್ಯಾಬಿನೆಟ್, ವಿ ಆರ್ ಮೀಟಿಂಗ್ ಆನ್ ಫ್ರೈಡೇ. ಹೌ ಟು ಡೂ, ವಾಟ್ ಟು ಡೂ, ಹೇಗ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಅಂತ ನಾವು ಇನ್ನ ಆಲೋಚನೆಯಲ್ಲಿ ಇದ್ದೀವಿ. ನೀವು ಬಹಳ ಸ್ಪೀಡ್ ಅಲ್ಲಿ ಇರ್ಬೋದು, ನಾವು ಆ ರೀತಿ ಸ್ಪೀಡ್ ಅಲ್ಲಿ ಇಲ್ಲ. ನಮ್ಮ ಸ್ಪೀಡು ಅನುಷ್ಠಾನಕ್ಕೆ ತರಬೇಕು, ಕ್ರಮಬದ್ಧವಾಗಿ ತರಬೇಕು, ರಾಜ್ಯ ಉಳಿಬೇಕು, ಕೊಟ್ಟು ಮಾತು ಉಳಿಬೇಕು, ಅಷ್ಟಲ್ಲಿ ಮಾತ್ರ ನಾವು ಸರ್. ವಿಪಕ್ಷಗಳು ಅವ್ರು ಏನ್ ಬೇಕಾದ್ರು ಪಾಪ ಅವ್ರ ಸಲಹೆನ ಕೊಡ್ಲಿ, ಒತ್ತಡ ಹಾಕ್ಲಿ, ಹೋರಾಟ ಮಾಡಲಿ, ನಮಗೇನ್ ತಗರಾಲಿಲ್ಲ. ಅವ್ರು ಒಟ್ಟ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವ್ರು ಮಾತಾಡೋರಿಗೆ ನಾವು ನಿಲ್ಸೋಕ್ಕಾಗ್ತದ? ಆಗಲ್ಲ. ನಾನು ಹಿಂದೆ 15 ಲಕ್ಷ ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳಿದ್ರು, ಅದಕ್ಕೆ ನೀವು ಯಾರು ಮಾತಾಡ್ತಾರೆ? ಅದಕ್ಕೂ ಕುಮಾರಣ್ಣ ಮಾತಾಡ್ತಾರೆ. ಬೇರೆ 10 ಗಂಟೆ ಕರೆಂಟ್ ಕೊಡ್ತೀವಿ ಅಂತ ಮ್ಯಾನುಫ್ಯಾಕ್ಚರ್ ಹೇಳಿದ್ರು, ಅದು ನೀವು ಯಾರು ಮಾತಾಡ್ತಾರೆ? ಅವರು 600 ಪ್ರಾಮಿಸ್ ಕೊಟ್ಟಿದ್ರು, 550 ಪ್ರಾಮಿಸು, ಏನು ಮಾಡಲಿಲ್ಲ. ಅದನ್ನು ನೀವು ಮಾತಾಡ್ತೀರಿ. ನಾವು ಸದ್ಯ ಭಾಳ ನಮಗೆ ನಾವೇನು ಮಾತು ಕೊಟ್ಟಿದ್ದೋ ಅದನ್ನು ಉಳಿಸ್ಕೊಳ್ಬೇಕು ಅಂತೇಳಿ ನಾವು ಅದನ್ನು ಕ್ರಮಬದ್ಧವಾಗಿ ಮಾಡಬೇಕು, ಕಾನೂನುಬದ್ಧವಾಗಿ ಮಾಡಬೇಕು, ನ್ಯಾಯ ಒದಗಿಸ್ಕೊಡ್ಬೇಕು, ರಾಜ್ಯನೂ ಉಳಿಬೇಕು, ಮತದಾರನೂ ಉಳಿಬೇಕು. ಅದನ್ನು ನಾವು ಆಲೋಚನೆ ಮಾಡ್ತೀವಿ.